ಏನ್ ಸ್ನಾನ ಕೋಬಿಟ್ಟೆ ಬಂಗಾರ? ಅಯ್ಯೋ ರೀ, ಯಾಕ್ರಿ ಬೆಳಗ್ಗೆ ಬೆಳಗ್ಗೆನೆ ವಟ ವಟ ಅಂತ ಇದ್ದೀರಾ? ಚೀನಾ, ಬೆಳಗ್ಗೆ ಬೇಗ ಎದ್ಬಿಟ್ಟೆ, ಸ್ನಾನನೂ ಮಾಡಿಬಿಟ್ಟೆ, ಡ್ರೆಸ್ ಹಾಕೊಂಡ್ಬಿಟ್ಟೆ, ಡ್ಯೂಟಿಗೆ ಹೋಗ್ಬಿಟ್ಟೆ. ಸ್ವಲ್ಪ ಕಾಫಿ ಕೊಡು. ನಾನೇನ್ ಮಾಡ್ಲಿ, ಇನ್ನು ಕಾಫಿ ಆಗಿಲ್ಲ, ಹಾಲ್ ಬಂದಿಲ್ಲ. ಹಾಲ್ ಬಂದಿಲ್ವಾ? ಹಸು ಹಾಲ್ ಕೊಡ್ಲಿಲ್ವಾ? ಹಾಲ್ ಹಾಕೋ ಹಾಲ್ ಕರೆದಿಲ್ವಾ? ಪಾತ್ರೆ ಕೂಡ ನಾನೇ ಹೋಗಿ ತಗೊಂಡ್ಬರ್ತೀನಿ. ರೀ, ಯೂನಿಫಾರ್ಮ್ ಹಾಕೊಂಡು ಹಾಲ್ ತರ್ತೀರಾ? ಗುಲ್ಡುಲೇ, ಈ ಯೂನಿಫಾರ್ಮ್ ಹಾಕೊಂಡು ಎಂತ ಕೆಟ್ಟ ಕೆಲಸ ಮಾಡ್ತಾರೆ. ನಾನ್ ಹಾಲ್ ತರಬಾರ್ದಾ? ಅಲ್ಲ ಅಪ್ಪ. ಏನಮ್ಮ? ಅಪ್ಪ, ಯೂನಿಫಾರ್ಮ್ ಯಾಕೆ ಹಾಕೊರ್ತಾರೆ ಹೇಳು. ಯೂನಿಫಾರ್ಮ್ ಅದು ಪೆದ್ದಿ, ಈ ಕಾಕಿನ ಎಷ್ಟು ದಿವಸ ಹಾಕೊಂಡಿದ್ರು ಕೊಳೆ ಅಂತೂ ಕಾಣೋಲ್ಲ. ಆರಾಮಾಗಿ ಸ್ನಾನ ಮಾಡದೆ 15 ದಿವಸ ಇದ್ರು ಗಬ್ ಬಡ್ಕೊಂಡು ಹಂಗೆ ಇರ್ಬೋದು. ಇನ್ನು ಈ ಪೊಲೀಸ್ ಹೆಂಡತಿಗಂತೂ ಬಟ್ಟೆ ಒಗೆಯೋ ಗೋಜೆ ಇರೋದಿಲ್ಲ. ಇನ್ನು ಈ ಟೋಪಿ, ತಲೆ ಖಾಲಿ ಇದ್ರೆ ಯಾರಾದ್ರೂ ಟೋಪಿ ಹಾಕ್ಬಿಡ್ತಾರಲ್ಲ, ಅದಕ್ಕೆ ಇವರೇ ಹಾಕೊಂಡಿದ್ದಾರೆ. ಇನ್ನು ಈ ಬೆಲ್ಟ್, ತಿಂದು ತಿಂದು ಬೊಜ್ಜು ಬೆಳೆಸ್ಕೋಬೇಡ್ರಿ, ನನ್ನ ಮಕ್ಕಳ ನೆಟ್ಟಕ್ಕೆ ಕೆಲಸ ಮಾಡ್ರಿ ಅಂತ ಹೊಟ್ಟೆಗೆ ಬೆಲ್ಟ್ ಕಟ್ಟಿದ್ದಾರೆ. ಇನ್ನು ಈ ಲಾಠಿ, ರಾತ್ರಿ ಹೊತ್ತು ಶಿಲ್ಪಿ ಹೊಡ್ಕೊಂಡು ಬೀಟ್ಗೆ ಹೋಗ್ತಾರಲ್ಲ, ಬೀದಿಲಿರೋ ನಾಯಿಗಳು ಸುಮ್ನೆ ಬಿಡ್ತಾವ ಈ ಪೊಲೀಸ್ನವ್ರನ್ನ ಅಂತವಲ್ಲ, ಅವನ್ನ ಓಡ್ಸಕ್ಕೆ ಈ ಲಾಠಿ ಅಷ್ಟೇ. ಅಮ್ಮ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಕಾಕಿ ತ್ಯಾಗಕ್ಕೆ ಪ್ರತಿರೂಪ, ಟೋಪಿ ಧರ್ಮ ರಕ್ಷಣೆಗೆ, ಬೆಲ್ಟು ಸಮಾಜ ರಕ್ಷಣೆಗೆ, ಲಾಠಿ ನಮ್ ಸೊಟ್ಟಿಗಿರೋ ಜೀವನ ನೆಟ್ಟಂಗ್ ಮಾಡಕ್ಕೆ. ಯೂನಿಫಾರ್ಮ್ ಹಾಕೊಂಡ್ಮೇಲೆ ಬಡವರು ಶ್ರೀಮಂತರು ನಮ್ಮವರು ತಮ್ಮವರು ಅನ್ನೋ ಭೇದ ಭಾವ ಇಲ್ದೆ ಎಲ್ರೂ ಒಂದೇ ಸಮ ನೋಡ್ಬೇಕು. ಕಾಕಿ ಹಾಕೊಂಡ್ಮೇಲೆ ಕದರಾಗಿರ್ಬೇಕೆ ಹೊರ್ತು ಇನ್ನೊಬ್ರ ಹತ್ರ ಕೈ ಚಾಚಬಾರ್ದು. ಯೂನಿಫಾರ್ಮ್ ನೋಡಿದ್ಮೇಲೆ ಪ್ರಜೆಗಳು ನಮ್ನ ಗೌರವಿಸ್ಬೇಕು. ಅಯ್ಯೋ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ವಿಷಯ ತಿಳ್ಕೊಂಡಿದ್ಯಾ. ನಿನ್ನನ್ನು ನಾನು IAS ಆಫೀಸರ್ ಮಾಡಿಸ್ತೀನಿ.